ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುಗಳ ಬಾಧೆ ಬಹಳ ಜಾಸ್ತಿ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ನ ಸಾಯಿಲ್ ಡಾಕ್ಟರ್ ಆಗಿರ್ತಕ್ಕಂಥ ಮಧು ಅವರು ಅವರ ಒಂದು ಅಬ್ಸರ್ವೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾ ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಹಾನಿಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಇದು ಒಂದು ಫಾಲ್ ಆರ್ಮಿ ವಾರ್ಮ್ ಅಂತ ಹೇಳ್ತೀವಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸರ್, ಇದು ಆಕ್ಚುಲಿ 2017ರಲ್ಲಿ ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಕಂಡು ಬಂದಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಮೊಟ್ಟ ಮೊದಲೇ ಬಾರಿಗೆ 2017ರಲ್ಲಿ ಶಿವಮೊಗ್ಗದಲ್ಲಿ ಕಂಡು ಬಂತು. ತದನಂತರ ಎಲ್ಲ ಏರಿಯಾಗಳಿಗೂ ಇದು ಸ್ಪ್ರೆಡ್ ಆಗ್ತಾ ಬಂತು. ಈ ಒಂದು ಹುಳದ ಹಂತ ಅಂತಂದ್ರೆ 6 ಹಂತವನ್ನು ದಾಟ್ಕೊಂಡ್ಬಿಟ್ಟು ಬರುತ್ತೆ. ಈಗೇನಂದ್ರೆ ಈ ಮರಿ ಹುಳುಗಳು ನಾವ್ ಹೆಂಗ್ ಚಿಕ್ಕವರಿದ್ದಾಗಿಂದ ದೊಡ್ಡವರಾಗೋವರೆಗೂ ಹಂತ ಹಂತಗಳನ್ನ ನೋಡ್ಕೊಂಡು ಬರ್ತೀವೋ, ಈ ಕೀಟನೂ ಅಷ್ಟೇ. ಅದೊಂದು ಅಡಲ್ಟ್ ಸ್ಟೇಜ್ ತಲುಪೋದ್ರೊಳಗಡೆ ಒಂದು 6 ಹಂತಗಳನ್ನ ದಾಟ್ಕೊಂಡು ಬರುತ್ತೆ. ಅದರಲ್ಲಿ ಮೊದಲ ಮತ್ತು ಎರಡನೇ ಹಂತದ ಮರಿ ಹುಳುಗಳು ಈ ತರ ಡ್ಯಾಮೇಜ್ ಮಾಡ್ತವೆ. ಇದಕ್ಕೇನ್ ಪೇಪರಿ ವಿಂಡೋಸ್ ಅಂತ ನಾವ್ ಹೇಳ್ತೀವಿ, ಅಂದ್ರೆ ರಸವನ್ನ ಹೀರ್ಬಿಟ್ಟು ಕಂಪ್ಲೀಟ್ ಕ್ಲೋರೋಫಿಲ್ ಇಲ್ಲಿ ಅಬ್ಸೆಂಟ್ ಆಗಿರುತ್ತೆ. ಈ ತರ ಪೇಪರಿ ವಿಂಡೋಸ್ ಅಂತ ಹೇಳ್ತೀವಿ. ಇದು ಮೊದಲೇ ಮತ್ತು ಎರಡನೇ ಹಂತದ ಮರಿ ಹುಳುಗಳು ಇದ್ದಾಗ ಮಾಡ್ತಕ್ಕಂಥದ್ದು. ಇನ್ನು ನೀವು ಇನ್ನೊಂದ್ರಲ್ಲಿ ನೋಡಬಹುದು ಈ ತರ ಹುಳುಗಳನ್ನೇ ತಿಂದಿರ್ತಕ್ಕಂಥದ್ದು. ಇಲ್ಲಿ ಇಲ್ಲಿ ನೋಡ್ರಿ ಪೇಪರ್ ವಿಂಡೋಸ್ ಇಲ್ಲ, ಇದು ಪೂರ್ತಿ ಎಲೆಗಳನ್ನೇ ತೂತು ಮಾಡಿದೆ. ಇದು ಯಾವಾಗ ಆಗುತ್ತೆ ಅಂತಂದ್ರೆ 3 ಮತ್ತು 4ನೇ ಹಂತದ ಮರಿ ಹುಳುಗಳು ಈ ತರ ಮಾಡಿರುತ್ತೆ. ಅಂದ್ರೆ ಅದರ ಒಂದು ಲಾರ್ವಾದ ಆ ಮರಿ ಹುಳದ ಬಾಡಿಯ ಸೈಜ್ ಎಷ್ಟಿರುತ್ತೋ ಅಷ್ಟು ತೂತನ್ನ ಇದು ಎಲೆಗಳ ಮೇಲೆ ಮಾಡ್ತಾ ಹೋಗುತ್ತೆ. ಇನ್ನು 3ನೇ ಹಂತದ ಮರಿ ಹುಳು ಏನ್ ಮಾಡುತ್ತೆ ಅಂತಂದ್ರೆ 5 ಮತ್ತು 6ನೇ ಹಂತದ ಮರಿ ಹುಳುಗಳು ಏನ್ ಮಾಡುತ್ತೆ ಅಂತಂದ್ರೆ ತಾನು ತ್ಯಾಜ್ಯಗಳನ್ನ ಇದ್ರೊಳಗಡೆ ಇಡ್ತಾ ಹೋಗುತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ತ್ಯಾಜ್ಯಗಳನ್ನೆಲ್ಲ ಇದ್ರೊಳಗಡೆ ಇಡ್ತಾ ಹೋಗುತ್ತೆ. ಅಂದ್ರೆ 1ನೇ ಹಂತದ್ದು ಇದು ಟೇಪ್ರಿ ವಿಂಡೋಸ್ ಅಂತ ಹೇಳ್ತೀವಿ, 2ನೇ ಹಂತದ್ದು ಎಲೆ ಮೇಲೆ ಈ ತರ ತೂತುಗಳನ್ನ ಮಾಡುತ್ತೆ, ಮತ್ತು ಇದು ಈ ಒಂದು ತ್ಯಾಜ್ಯಗಳನ್ನ ಇಡತಕ್ಕಂಥದ್ದು 1ನೇ ಮತ್ತು 2ನೇ ಹಂತದ್ದು. ಇದು 3 ಮತ್ತು 4ನೇ ಹಂತದ್ದು. ಇದು 5 ಮತ್ತು 6ನೇ ಹಂತದ ಮರಿ ಹುಳುಗಳು ಮಾಡ್ತಕ್ಕಂಥ ಕೆಲ್ಸ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಮೊದಲ ಮತ್ತು ಎರಡನೇ ಹಂತದ ಮರಿ ಹುಳುಗಳು ನಮ್ಗೆ ಯಾವಾಗ ಈ ಪೇಪರ್ ವಿಂಡೋಸ್ ನಮ್ಗೆ ಕಾಣಿಸ್ತಾ ಹೋಗುತ್ತೋ ಅವಾಗೆ ನಾವು ಬೇವಿನ ಎಣ್ಣೆನ ಹುಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಒಂದು 10 ಕೆಜಿ ಅಕ್ಕಿ ಹೊಟ್ಟೆ ಏನಿರುತ್ತೆ ಆ ಹೊಟ್ಟೆಗೆ ಒಂದು 2 ಕೆಜಿ ಬೆಲ್ಲವನ್ನ ಹಾಕ್ಬಿಟ್ಟು ಮತ್ತೆ ಒಂದು 2 ಲೀಟರ್ ನೀರನ್ನ ಹಾಕೊಂಡ್ಬಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಒಂದು 2 ಗ್ರಾಮ್ ಥಯೋಡಿಕ್ ಕಾರ್ಬನ್ ಮಿಕ್ಸ್ ಮಾಡಿ 24 ಅವರ್ಸ್ ಅಂದ್ರೆ 24 ಗಂಟೆ ಹಾಗೆ ಬಿಡಬೇಕು. 24 ಗಂಟೆ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ಚಿಕ್ಕ 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 ಉಂಡೆಗಳನ್ನಾಗಿ ನಾವು ಮಾಡ್ಬೇಕು. ಆ ಉಂಡೆಗಳನ್ನ ನಾವು ಸುಳಿ ಒಳಗಡೆ ಹಾಕೊಳ್ತಾ ಹೋಗ್ಬೇಕು. 10 ಕೆಜಿ ಅಕ್ಕಿ ಹೊಟ್ಟು, 2 ಕೆಜಿ ಬೆಲ್ಲ, 1-2-3 ಲೀಟರ್ ನೀರು, ಮತ್ತು 100 ಗ್ರಾಮ್ ಥಯೋಡಿಕ್ ಕಾರ್ಬನ್ ಮಿಕ್ಸ್ ಮಾಡ್ಕೊಂಡು 24 ತಾಸ ಹಾಗೆ ಮಾಡಿ ತದನಂತರ ಅದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಸುಳಿ ಒಳಗಡೆ ನಾವು ಹಾಕೊಳ್ತಾ ಹೋಗ್ಬೇಕು. ಈಗ ನಾನು ಇದನ್ನ ಏನ್ ಹೇಳ್ದೆ, ಇದು 1 ಎಕರೆ ಬೆಳೆಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಸೈನಿಕ ಹುಳವನ್ನ ಏನಂದ್ರೆ ಹಾಕಿದ್ರೆ ಅದು ಸೂಟಬಲ್ ಮೇಡಮ್? ಕರೆಕ್ಟ್ ಆಗಿ ಮೊದಲನೇ ಮತ್ತು 2ನೇ ಹಂತದ್ದು ಬಂದಾಗ ನೀವು ಎರಡನೇ ಸ್ಪ್ರೇ ಮಾಡ್ಕೋಬಹುದು. ತೋಟದಲ್ಲಿ ಕೀಟ ರೋಗ ಬರೋದು ಸಾಮಾನ್ಯ, ಕೀಟ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆ ನಮ್ಮ ಆರೋಗ್ಯನು ಕೂಡ ಕೆಡುತ್ತೆ. ಗಿಡಗಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿಯನ್ನ ನಾವು ನೋಡ್ಬೋದು, ಅವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತವೆ. ಅದು ವಿಷಕಾರಿ ಅಂಶವಾಗಿ ಟರ್ನ್ ಆಗಿ ಆ ಕೀಟವನ್ನ ಸಾಯಿಸುತ್ತೆ. ಅದು ಟಾಕ್ಸಿಕ್ ಅಂದ್ರೆ ವಿಷಕಾರಿ ಅಂಶವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ರೀತಿ ಈ ಶಿಲೀಂಧ್ರ ಗಿಡಗಳಿಗೆ ಎಫೆಕ್ಟ್ ಮಾಡೋಕ್ ಆಗಲ್ಲ. ಅಂತರ್ಬೆಳೆಯಾಗಿ ನೀವು ಮತ್ತೆ ಹುಲ್ಲಿನ ಜಾತಿದೆ ತಗೊಂಡ್ಬಾರ್ದು. ಡಾಕ್ಟರ್ ಸಾಯಿಲ್ ಬೀಜೋಪಚಾರ, ಬೆಳೆಗಳ ಬಾಳು ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ.